ಭಿನ್ನರಾಶಿ ರೂಪದಲ್ಲಿರುವ ಋಣಾತ್ಮಕ ಘಾತಾಂಕಗಳನ್ನು ಬಿಡಿಸುವಂತದ್ದು ಇವ್ಯಾಲ್ವೇಟಿಂಗ್ ಆಫ್ ಫ್ರಾಕ್ಷನಲ್ ಎಕ್ಸ್ಪೊನೆಂಟ್ ನೆಗೆಟಿವ್ ಯೂನಿಟ್ ಫ್ರಾಕ್ಷನ್ ಅಂದ್ರೆ ಇಲ್ಲಿ ಭಿನ್ನರಾಶಿ ರೂಪದಲ್ಲಿರ್ತಕ್ಕಂಥ ಸಂಖ್ಯೆ ಅದು ಧನಾತ್ಮಕವಾಗಿ ಋಣಾತ್ಮಕವಾಗಿ ಆಗಿರಬಹುದು ಆದ್ರೆ ಘಾತ ಋಣಾತ್ಮಕವಾಗಿರುತ್ತೆ ಭಿನ್ನ ರಾಶಿ ರೂಪದಲ್ಲಿ ಇರ್ತಕ್ಕಂಥ ಸಂಖ್ಯೆನೂ ಸಹ ಋಣಾತ್ಮಕವಾಗಿರಬಹುದು ಅದರ ಗಾತನು ಸಹ ಋಣಾತ್ಮಕವಾಗಿರಬಹುದು ಆಗ ಅಂತಹ ಸಂಖ್ಯೆಯನ್ನು ಬಿಡಿಸೋದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ ಈಗ ಉದಾಹರಣೆಯನ್ನ ತೆಗೆದುಕೊಳ್ಳೋಣ ಒಂಬತ್ತರ ಘಾತ ಅರ್ಧ ಅರ್ಧ ಅಂದಾಗ ಇದನ್ನ ನಮ್ಗೆ ಗೊತ್ತಾಗ್ತದೆ ಇದನ್ನ ವರ್ಗ ಮೂಲ ಒಂಬತ್ತು ಪ್ರಿನ್ಸಿಪಲ್ ರೂಟ್ ನೈನ್ ಅಂತ ಬರ್ತೀವಿ ಪ್ರಿನ್ಸಿಪಲ್ ರೂಟ್ ನೈನ್ ಅಂದಾಗ ಒಂಬತ್ತರ ವರ್ಗ ಮೂಲ ಮೂರು ಅಂದ್ರೆ ಒಂಬತ್ತರ ಘಾತ ಅರ್ಧ ಅಂದಾಗ ಅದರ ಬೆಲೆ ಎಷ್ಟಾಯ್ತಪ್ಪ ಅಂದ್ರೆ ಮೂರಾಯ್ತು ಇಲ್ಲಿ ಘಾತ ಧನ ಸಂಖ್ಯೆ ಆಗಿದೆ ಈ ಒಂದು ಸಂಖ್ಯೆನೂ ಸಹ ಧನ ಸಂಖ್ಯೆ ಆಗಿದೆ ಈಗ ಘಾತ ಋಣ ಸಂಖ್ಯೆ ಆಗಿದೆ ಅಂತ ನಾವು ತಿಳ್ಕೊಳ್ಳೋಣ ಒಂಬತ್ತರ ಘಾತ ಮೈನಸ್ ಅರ್ಧ ಆಗ ಇದನ್ನ ಬರೀರಿ ಅಂತಂದಾಗ ಇದರ ವಿಲೋಮವನ್ನ ನಾವು ಬರ್ಕೊಳ್ಬೇಕಾಗತ್ತೆ ಅಂದ್ರೆ ಒಂದು ಬಾಗಿಸು ಒಂಬತ್ತರ ಘಾತ ಅರ್ಧ ಈ ಒಂಬತ್ತರಘಾತ ಮೈನಸ್ ಅರ್ಧ ಅದರ ವಿಲೋಮ ಒಂದು ಬಾಗಿಸು ಒಂಬತ್ತರಘಾತ ಮೈನಸ್ ಅರ್ಧ ಆಗ್ತದೆ ಈಗ ಒಂದು ಬಾಗಿಸು ಒಂಬತ್ತರ ವರ್ಗ ಅಂದ್ರೆ ಸ್ಕ್ವಯರ್ ರೂಟ್ ಆಫ್ ನೈನ್ ಸ್ಕ್ವಯರ್ ರೂಟ್ ಆಫ್ ನೈನ್ ಅಂದಾಗ ಒಂದು ಬಾಗಿಸು ಒಂಬತ್ತರ ವರ್ಗ ಮೂಲ ಮೂರು ಅಂದ್ರೆ ಇಲ್ಲಿ ಋಣ ಸಂಖ್ಯೆ ಬಂತು ಋಣ ಸಂಖ್ಯೆ ಬಂದಾಗ ನಾವು ಅದರ ವಿಲೋಮವನ್ನ ತೆಗೆದುಕೊಂಡ್ವಿ ಅದರ ವಿಲೋಮವನ್ನ ತೆಗೆದುಕೊಂಡು ನಂತರ ಅದರ ಬೆಲೆಯನ್ನ ನಾವು ಕಂಡಿಡ್ಕೊಂಡ್ವಿ ಅದರ ಬೆಲೆ ಎಷ್ಟು ಬಂತಪ್ಪ ಅಂದ್ರೆ ಮೂರನೇ ಒಂದು ಮೂರನೇ ಒಂದು ಬಂತು ಮತ್ತೊಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ ಮೈನಸ್ ಇಪ್ಪತ್ತೇಳು ಅದರ ಗಾತ ಮೈನಸ್ ಒಂದು ಬಾಗಿಸು ಮೂರು ನೋಡಿ ಇಲ್ಲಿ ಭಾಳ ಕೇರ್ಫುಲ್ಲಾಗಿ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕು ಕೊಟ್ಟಿರ್ತಕ್ಕಂಥ ಸಂಖ್ಯೆಯೂ ಸಹ ಋಣ ಅದರ ಗಾತನೂ ಸಹ ಋಣ ಇದೆ ಈಗ ಇದನ್ನು ಫಸ್ಟ್ ನಾವು ಏನು ಮಾಡಬೇಕು ಈ ಒಂದು ಲೆಕ್ಕದ ರೀತಿಯಲ್ಲಿ ನಾವು ಫಸ್ಟ್ ಇದರ ವಿಲೋಮವನ್ನು ಬರ್ಕೊಳ್ಬೇಕು ವಿಲೋಮವನ್ನು ಬರ್ಕೊಂಡಾಗ ಒಂದು ಬಾಗಿಸು ಮೈನಸ್ ಇಪ್ಪತ್ತ ಏಳು ಅದರ ಗಾತ ಒಂದು ಬಾಗಿಸು ಮೂರಾಯಿತು ಇಲ್ಲಿ ಗಾತವನ್ನು ನೆಗೆಟಿವ್ ಇರ್ತಕ್ಕಂಥ ಗಾತವನ್ನು ಪಾಸಿಟಿವ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವೇನು ಮಾಡಿದ್ವಿ ಇದರ ವಿಲೋಮವನ್ನು ಅಂದರೆ ರೆಸಿಪ್ರೋಕಲನ್ನು ಬರ್ಕೊಂಡ್ವಿ ಈಗ ರೆಸಿಪ್ರೋಕಲನ್ನು ಬರ್ಕೊಂಡಿದ್ದೀವಿ ಈಗ ಇದನ್ನು ಬಿಡಿಸೋಣ ಬಿಡಿಸ್ದಾಗ ಇದರ ಘಾತ ಅಂದರೆ ಒಂದು ಬಾಗಿಸು ಮೂರು ಅಂದರೆ ಘನಮೂಲ ಮೈನಸ್ ಇಪ್ಪತ್ತೇಳು ಆಗ್ತದೆ ಘನ ಮೂಲ ಮೈನಸ್ ಇಪ್ಪತ್ತೇಳು ಆಗುತ್ತೆ ಈಗ ಯಾವುದರ ಒಂದು ಸಂಖ್ಯೆ ಇದರ ಇದಕ್ಕೆ ಮೈನಸ್ ಇಪ್ಪತ್ತೇಳಕ್ಕೆ ಒಂದು ಘನಸಂಖ್ಯೆ ಆಗುತ್ತೆ ಅಂತ ಯೋಚನೆ ಮಾಡಿ ಈಗ ಸಾಮಾನ್ಯವಾಗಿ ತೆಗೆದುಕೊಳ್ಳೋಣ ಪ್ಲಸ್ ಇಪ್ಪತ್ತೇಳ ತೆಗೆದುಕೊಂಡಾಗ ಅಂತ ಇದೂ ಮೂರು ಇಂಟು ಮೂರು 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 ಲ ಒಂಬತ್ತು ಒಂಬತ್ತು ಮೂರ್ಲ ಇಪ್ಪತ್ತೇಳು ಅಂದರೆ ಮೂರರ ಗಾತ ಮೂರು ಈಗ ನಮಗೆ ಇಲ್ಲೊಂದು ಕ್ಲೂ ಸಿಕ್ತು ಈ ಕ್ಲೂ ಅನ್ನು ಬಳಸ್ಕೊಂಡು ಇದೇ ರೀತಿ ಇದನ್ನು ಬರಲಿಕ್ಕಾಗತ್ತಾ ಅಂತ ಸರಿ ಯೋಚನೆ ಮಾಡಿ ಮೈನಸ್ ಇಪ್ಪತ್ತೇಳು ಅದನ್ನು ಮೈನಸ್ ಮೂರು ಇಂಟು ಮೈನಸ್ ಮೂರು ಇಂಟು ಮೈನಸ್ ಮೂರು ಬರೀಬಹುದ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರ್ ಮೂರ್ಲ ಲಾ ಒಂಬತ್ತು ಒಂಬತ್ ಮೂರ್ಲ ಇಪ್ಪತ್ತೇಳು ಆಗ್ತದೆ ಎಸ್ ಆಗತ್ತೆ ಅಂದ್ರೆ ಇದನ್ನ ನಾವೇನಂತ ಬರೀಬಹುದು ಮೈನಸ್ ಮೂರರ ಗಾತ ಮೂರು ಅಂತ ಬರೀಬಹುದು ಈಗ ಈ ಮೈನಸ್ ಇಪ್ಪತ್ತೇಳರ ಜಾಗದಲ್ಲಿ ಮೈನಸ್ ಮೂರರ ಗಾತ ಮೂರನ್ನ ಬರೆಯೋಣ ದರ್ಸಿಕೊಳ್ತು ಒಂದು ಬಾಯ್ ಘನ ಮೂಲ ಮೈನಸ್ ಮೂರು ಅದರ ಘನ ಈಗ ಘನ ಘನ ಮೂಲ ಕ್ಯಾನ್ಸಲ್ ಈಗೇನು ಉಳಿತಪ್ಪ ಅಂದರೆ ಒಂದು ಬಾಗಿಸು ಮೈನಸ್ ಮೂರು ಒಂದು ಬಾಗಿಸು ಮೈನಸ್ ಮೂರು ಇಲ್ಲಿ ಛೇದದಲ್ಲಿರುವಂತಹ ಮೈನಸ್ ಡೈರೆಕ್ಟಾಗಿ ಅಂಶಕ್ಕೆ ಬರುತ್ತೆ ಅಂದರೆ ಮೈನಸ್ ಒಂದು ಬಾಗಿಸು ಮೂರು ಮೈನಸ್ ಒಂದು ಬಾಗಿಸು ಮೂರು ಅಂದರೆ ಮೈನಸ್ ಇಪ್ಪತ್ತೇಳು ಅದರ ಒಂದು ಘಾತ ಮೈನಸ್ ಒಂದು ಬಾಗಿಸು ಮೂರು ಅಂತಂದರೆ ಉತ್ತರ ಎಷ್ಟು ಬರ್ತಪ್ಪ ಅಂದರೆ ಮೈನಸ್ ಒಂದು ಬಾಗಿಸು ಮೂರು ಅಂದರೆ ಇಂತಹ ಒಂದು ಲೆಕ್ಕಗಳನ್ನು ನಾವು ಬಿಡಿಸ್ಬೇಕಾದ್ರೆ ಬಹಳ ಕೇರ್ಫುಲ್ಲಾಗಿ ಬಿಡಿಸ್ಬೇಕು ಫಸ್ಟ್ ಇಲ್ಲಿ ನೋಡಿದ್ವಿ ಒಂಬತ್ತರ ಘಾತ ಮೈನಸ್ ಅರ್ಧ ಘಾತವನ್ನು ಮೈನಸ್ ಇರ್ತಕ್ಕಂಥ ಗಾತವನ್ನ ಧನ ಸಂಖ್ಯೆಯನ್ನು ಮಾಡ್ಕೊಳ್ಳಿಕ್ಕೆ ನೆಗೆಟಿವ್ ಇರತಕ್ಕಂಥದನ್ನ ಪಾಸಿಟಿವ್ ಆಗಿ ಮಾಡ್ಕೊಳ್ಳಿಕ್ಕೆ ನಾವು ಇಲ್ಲಿ ಏನ್ ಮಾಡ್ಕೊಂಡ್ವಿ ಅದರ ರೆಸಿಪ್ರೋಕಲ್ ಅನ್ನ ತಗೊಂಡ್ವಿ ಅದರ ರೆಸಿಪ್ರೋಕಲ್ ಅನ್ನ ತಗೊಂಡು ಅದು ಅರ್ಧ ಇದ್ದಿದ್ದರಿಂದ ಅದು ವರ್ಗಮೂಲ ಆಯ್ತು ಅದರ ವರ್ಗ ಇಲ್ಲಿ ನಾವು ಅಪ್ಲೈ ಮಾಡ್ಕೊಂಡ್ವಿ ಈಗ ಇಲ್ಲಿ ಸಂಖ್ಯೆಯೂ ಸಹ ಋಣ ಸಂಖ್ಯೆ ಇದೆ ಗಾತನು ಸಹ ಋಣ ಸಂಖ್ಯೆ ಇದೆ ಇಲ್ಲಿ ಬಹಳ ಕೇರ್ಫುಲ್ಲು ಫಸ್ಟ್ ಈ ಒಂದು ಘಾತವನ್ನು ನಾವು ಧನಸಂಖ್ಯೆಯನ್ನಾಗಿ ಮಾಡ್ಕೊಳ್ಳಿಕ್ಕೆ ಅದರ ವಿಲೋಮವನ್ನು ರಸಿಪುರೊಕಲನ್ನು ಬರ್ಕೊಂಡ್ವಿ ನಂತರ ಅದು ಯಾವುದರ ಘನಸಂಖ್ಯೆ ಅಂತ ನಾವು ಕಂಡಿಟ್ಕೊಂಡ್ವಿ ಅದರ ಯಾವುದರ ಘನಸಂಖ್ಯೆ ಅಂತ ಕಂಡಿಟ್ಕೊಂಡ್ವಿ ಅದಾದಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಬಂದಾಗ ಅದರ ಉತ್ತರ ಬಂತು ಈ ರೀತಿಯಾಗಿ ಭಿನ್ನರಾಶಿ ರೂಪದಲ್ಲಿರುವಂತಹ ಋಣಾತ್ಮಕ ಘಾತಾಂಕಗಳನ್ನು ನಾವು ಬಿಡಿಸ್ಬೋದಾಗಿದೆ